ಧಾರವಾಡ ಅಂತ ಬಂದಾಗ ಇಲ್ಲಿ ಒಂದು ಹಿಂದುತ್ವ ಒಂದು ಘಟ್ಟಿನಲ್ಲಿ ಊರಿದೆ. ಬಿಜೆಪಿ ಮೋದಿಯಲ್ಲೇ ಜೋರಾಗಿದೆ, ಆಮೇಲೆ ಅಭಿವೃದ್ಧಿಗೆ ಮತ ನೀಡಬೇಕಂತ ಜನ ತೀರ್ಮಾನ ಮಾಡಿದ್ದಾರೆ. ಜೋಶಿಗೋಸ್ಕರ ಮೋದಿ, ಮೋದಿಗೋಸ್ಕರ ಜೋಶಿ. ದೇಶಕ್ಕೆ ಮೋದಿಯವರ ಕೊಡುಗೆ ಯಾವ ರೀತಿ ಇದೆ, ಅದೇ ರೀತಿ ಜೋಶಿ ಅವರು ಧಾರವಾಡದ ಅಭಿವೃದ್ಧಿಯನ್ನು ಸಹ ಚೆನ್ನಾಗಿ ಮಾಡಿದ್ದಾರೆ. ಮೋದಿ ಮುಂದೆ ಜೋಶಿ ಮುಂದೆ ಯಾವ ಕಾಂಗ್ರೆಸ್ ಶಾಸಕರು ಯಾರು ಇದಾಗ ಗ್ಯಾರಂಟಿ ಅನ್ನೋದೊಂದು ಒಂದು ಬರೀ ಹೆಸರು ನಮ್ಮ ನೆಪ ಮಾತ್ರ. ಅಭಿವೃದ್ಧಿಯ ಒಂದು ಮಂತ್ರದ ಮುಂದೆ ಇದು ಯಾವುದು ಅಡ್ಡಿ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಕೇವಲ 70% ಅಷ್ಟೇ ಕಾಂಗ್ರೆಸ್ ಗ್ಯಾರಂಟಿಗಳು ಮುಟ್ಟಿದೆ, ಆದರೂ ಅದು ಒಪ್ಕೊಂತಿಲ್ಲ, ಜನ ಅಭಿವೃದ್ಧಿನೇ ಬೇಕಂತಿದೆ. ಸೌಮ್ಯ ಸ್ವಭಾವದ ವ್ಯಕ್ತಿ ಇರಬಹುದು, ಕಾಂಗ್ರೆಸ್ ಪಕ್ಷದ ಒಂದು ಹಿನ್ನೆಲೆಯೊಳಗೆ ಅವರು ಇಲ್ಲಿ ಯಶಸ್ಸನ್ನು ಕಾಣಲು. ಜೋಶಿ ಅವರು ಲಿಂಗಾಯತ್ ವಿರೋಧಿ ಅಂತ ಹೇಳ್ತಾ ಇದ್ದಾರೆ. ಜೋಶಿ ಅವರು ಲಿಂಗಾಯತ್ ವಿರೋಧಿ ಆಗಿದ್ರೆ ಅವರು ಸತತವಾಗಿ 4 ಬಾರಿ ಧಾರವಾಡ ಜಿಲ್ಲೆಯೊಳಗೆ ಆಯ್ಕೆನೇ ಆಗ್ತಾ ಇರಲಿಲ್ಲ. ಬರುವಂತ ಇಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಜನರ ಸರಿಯಾದ ಪಾಠ ಮತ್ತು ಉತ್ತರ ಕೊಡ್ತಾರಂತ ನನಗೊಂದು ವಿಶ್ವಾಸ ಇದೆ. ವೀಕ್ಷಕರೇ, ಹುಬ್ಬಳ್ಳಿಯಲ್ಲಿ ಮಳೆ ಕೂಡ ಶುರು ಆಗಿದೆ. ಸತತವಾಗಿ ಚುನಾವಣಾ ಕಾವನ ಜೊತೆಗೆ ರಣ ಬಿಸಿಲಿನ ಕಾವು ಜೋರಾಗಿತ್ತು, ವರ್ಣ ಅದಕ್ಕೆ ತಂಪೇರ್ತಿದ್ದಾರೆ. ನಾವಿವತ್ತು ಹುಬ್ಳಿಯ ದೇಶಪಾಂಡೆ ನಗರದಲ್ಲಿದ್ದೀವಿ, ಇಲ್ಲೊಂದಷ್ಟು ಜನ ಮತದಾರರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದರಾಮೇಶ್ ಹೆಬ್ಬಳ್ಳಿ ಅಂತೇಳಿ. ಏನು ಮಾಡ್ತೀರಾ? ನಾವು ಬಿಜೆಪಿ ಕಾರ್ಯಕರ್ತ ಇದ್ದೇವೆ, ಹೊಲಮನಿ ಕೆಲಸ ಮಾಡ್ತೇವೆ. ಹೇಗಿದೆ ಸರ್ ಈ ಸಲ ಬಿಜೆಪಿ? ಈ ಸಲ ಬಿಜೆಪಿ ಮೋದಿಯಲ್ಲೇ ಜೋರಾಗಿದೆ, ಆಮೇಲೆ ಅಭಿವೃದ್ಧಿಗೆ ಮತ ನೀಡಬೇಕಂತ ಜನ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿಗೆ ಈ ಕಡೆ ಒಲವು, ಜನರ ಒಲವು ಹೆಚ್ಚಾಗಿದೆ. ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳಿದೆ, ಇಲ್ಲೂ ಕೂಡ 4 ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಸಂತೋಷ್ ಲಾಡ್ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಚುನಾವಣೆನ. ಇದೆಲ್ಲ ಇದ್ಯಾವುದು ಅಡ್ಡಿ ಆಗಲ್ಲ ನಿಮಗೆ? ಇದು ಅಭಿವೃದ್ಧಿಯ ಒಂದು ಮಂತ್ರದ ಮುಂದೆ ಇದು ಯಾವುದು ಅಡ್ಡಿ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ದೇಶಕ್ಕೆ ಮೋದಿಯವರ ಕೊಡುಗೆ ಯಾವ ರೀತಿ ಇದೆ, ಅದೇ ರೀತಿ ಜೋಶಿ ಅವರು ಸಹ ಒಂದು ದೇಶದ ಅಭಿವೃದ್ಧಿಯಲ್ಲಿ ಕಲ್ಲಿದ್ದಲು ಸಚಿವಾಲಯದ ಸಚಿವರಾಗಿ ಅವರು ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಧಾರವಾಡದ ಅಭಿವೃದ್ಧಿಯನ್ನು ಸಹ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ವಿನೋದ ಸುಟ್ಟಿ ಬಗ್ಗೆ ಏನಂತೀರಾ? ಸೌಮ್ಯ ಸ್ವಭಾವದ ವ್ಯಕ್ತಿ ಇರಬಹುದು, ಆದರೆ ಅವರು ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಹಿನ್ನೆಲೆಯೊಳಗೆ ಅವರು ಇಲ್ಲಿ ಯಶಸ್ಸನ್ನು ಕಾಣಲ್ಲ ಅಂತ ನನ್ನ ಅಭಿಪ್ರಾಯ. ಈ ಚುನಾವಣೆ ಜೋಶಿ ವರ್ಸಸ್ ಲಾರ್ಡ್ ಅಂತ ಹೇಳ್ತಾರೆ, ಹೌದಾ? ಸದ್ಯದ ಪರಿಸ್ಥಿತಿಯೊಳಗೆ ಹೌದು. ದಿಂಗಾಲೇಶ್ವರ ಶ್ರೀಗಳ ಎಫೆಕ್ಟ್ ಏನಾಗುತ್ತೆ? ದಿಂಗಾಲೇಶ್ವರ ಶ್ರೀಗಳ ಎಫೆಕ್ಟ್ ಯಾವ ರೀತಿ ಅಂತಂದರೆ, ಕೆಲವೊಂದು ಅಸಮಾಧಾನಗಳನ್ನು ಅಭಿಪ್ರಾಯಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡ್ರೆ ಅಷ್ಟೇ ಅದೊಂದು ಎಫೆಕ್ಟ್ ಆಗುತ್ತೆ. ಆದರೆ ನಮ್ಮ ಧಾರವಾಡ ಜಿಲ್ಲೆಯೊಳಗೆ ಲಿಂಗಾಯತರ ಒಂದು ಒಗ್ಗಟ್ಟನ್ನು ನಾವು ಯಾವತ್ತೂ ರೀತಿ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಜಾತಿ ರೀತಿಯಿಂದ ಲಿಂಗಾಯತರು ಯಾವತ್ತೂ ಒಗ್ಗಟ್ಟು ಆಗೇ ಇಲ್ಲ, ಆಗೋದೂ ಇಲ್ಲ. ನಮ್ಮಲ್ಲಿ ಏನೇ ಇದ್ದರೂ ಅಭಿವೃದ್ಧಿ ಮತ್ತು ದೇಶದ ಹಿಂದುತ್ವ ರಾಷ್ಟ್ರೀಯವಾದಿ ಪಕ್ಷಕ್ಕೆ ನಮ್ಮ ಧಾರವಾಡ ಜಿಲ್ಲೆ ಜನರು ಸಪೋರ್ಟ್ ಮಾಡ್ತಾರೆ. ಓಕೆ, ಮೋದಿನೇ ಪ್ರಧಾನಿ ಆಗಬೇಕನ್ನೋ ಕೂಗು ಎಷ್ಟು ಪ್ಲಸ್ ಆಗುತ್ತೆ ಜೋಶಿ ಅವರಿಗೆ? 100% ಪ್ಲಸ್ ಆಗುತ್ತೆ. ಬೆಳಗಾವಿ ಹಾವೇರಿ ಹೇಗಿದೆ ನಿಮ್ಮ ಪ್ರಕಾರ? ಬೆಳಗಾವಿ ಹಾವೇರಿ ಸಹ ನಮ್ಮ ಭಾಜಪ ಪಕ್ಷಕ್ಕೆ ಒಂದು ಅನುಕೂಲಕರ ವಾತಾವರಣ ಇದೆ ಇಲ್ಲಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಶಂಭು ಅಂತ. ಅಂದು ಏನು ಮಾಡ್ತೀರಾ? ಅಗ್ರಿಕಲ್ಚರ್ ಮಾಡ್ತೀರಿ. ಹೇಗಿದೆ ಈ ಸಲ ಧಾರವಾಡ ಲೋಕಸಭೆ? ಒಳ್ಳೆ ಅಭಿವೃದ್ಧಿ ಇದೆ, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಜೋಶಿ ಅವರು. ಅದಕ್ಕೋಸ್ಕರ ಅಭಿವೃದ್ಧಿನೇ ನಮಗೆ ಮೂಲ ಮಂತ್ರ ಅಂತಂದು ನಮ್ಮ ಕಾರ್ಯಕರ್ತರು ಹಾಗೂ ಜನಗಳ ಅಭಿಪ್ರಾಯ. ವಿಧಾನಸಭೆ ಚುನಾವಣೆಗೆ ಮೊದಲೇ ಹೇಳಿದರೆ ಓಕೆ ಹೌದು ಅನ್ಬೋದಿತ್ತು ರಾಜ್ಯದಲ್ಲಿ ಬಿಜೆಪಿ ಅವ ಬಿಜೆಪಿ ಸರ್ಕಾರ ಇತ್ತು ಅಂತ. ವಿಧಾನಸಭೆಯಲ್ಲೇ ಕಾಂಗ್ರೆಸ್ ಮ್ಯಾಜಿಕ್ ಮಾಡಿಬಿಡ್ತು, ಇಲ್ಲ ಸುಲಭವಾಗಿ ಬಿಟ್ಕೊಡ್ತಾರೆ ಅನ್ಸುತ್ತಾ? ಇದೇನಿಲ್ಲ, ಬಿಜೆಪಿದ ಹಲವಾರು ನಾಯಕರು ಹೊರಗಡೆ ಹೋಗಿದ್ದೆ ನಮ್ಮ ಬಿಜೆಪಿಗೆ ಹಿನ್ನಡೆ ಆಗ ಕಾರಣ ಅಂತ ಹೇಳಲು ಇಚ್ಛಪಡ್ತೀನಿ. ಶೆಟ್ಟರು ವಾಪಸ್ ಬಂದರು, ಅದು ದೊಡ್ಡ ಶಕ್ತಿ ಅಂತೆ. ಪ್ರಹ್ಲಾದ್ ಜೋಶಿಗೋಸ್ಕರ ಧಾರವಾಡ ಗೆಲ್ಲಿಸ್ಬೇಕಾ ಅಥವಾ ಮೋದಿಗೋಸ್ಕರ? ಮೋದಿಗೋಸ್ಕರ ಹಾಗೂ ಜೋಶಿಯವ್ರಿಗೋಸ್ಕರ. ಜೋಶಿಯವರು ಧಾರವಾಡ ಜಿಲ್ಲಾ ಭಾಳ ಅಭಿವೃದ್ಧಿ ಮಾಡಿದ್ದಾರೆ ಹಾಗೂ ಭಾಜಪ ಗೌರ್ಮೆಂಟು ರೈತರಿಗೆ ಫಸಲ್ ಭೀಮಾ, ಇನ್ಶೂರೆನ್ಸು, PM ಕಿಸಾನ್ ಇಂಥ ಹಲವಾರು ಯೋಜನೆಗಳು ಸರ್ಕಾರ ಕೊಟ್ಟಿದೆ ಭಾಜಪ. ಬಿಜೆಪಿಗೆ ಕಾಂಗ್ರೆಸ್ ಗ್ಯಾರಂಟಿ ಯಾವುದು ಎಫೆಕ್ಟ್ ಆಗಲ್ಲ ಬಿಜೆಪಿ? ಸರಿ, ಅಲ್ಲಿ ಬರೀ ಕೇವಲ 70% ಅಷ್ಟೇ ಕಾಂಗ್ರೆಸ್ ಗ್ಯಾರಂಟಿಗಳು ಮುಟ್ಟಿದೆ. 70% ಅನ್ನೋದು ಮುಟ್ಟಿದೆ, ಆದರೂ ಅದು ಒಪ್ಕೊಂತಿಲ್ಲ ಜನ ಅಭಿಪ್ರಾಯ. ಅಭಿವೃದ್ಧಿನೇ ಬೇಕಂತಿದ್ದಾರೆ, ಅಭಿವೃದ್ಧಿನೇ ಬೇಕಂತಿದೆ. ಈ ಜನ ಫ್ರೀ ರೊಕ್ಕ ಬೇಡ ನಮಗೆ, ಅಭಿವೃದ್ಧಿ ಮಾಡಿಬಿಡ್ರಿ ಸಾಕಂತ. ಬಿಜೆಪಿಗೆ ಮೋದಿ ಪ್ಲಸ್ಸು, ಕಾಂಗ್ರೆಸ್ಗೆ ಗ್ಯಾರಂಟಿ ಪ್ಲಸ್ಸು? ಗ್ಯಾರಂಟಿ ಆಲ್ರೆಡಿ 1 ವರ್ಷ ಆಯಿತು, ಅದು ಸ್ವಲ್ಪ ಬೇಡ ಅಂತದೆ. ಗ್ಯಾರಂಟಿ ಬೇಡ ಅನ್ನಾಕಂತಾರೆ ಜನರು. ಗ್ಯಾರಂಟಿ ಬೇಡ, ನಮ್ಮನ್ನ ರೊಕ್ಕ ವಾಪಸ್ ತೋರಿ, ನಾವು ಅಭಿವೃದ್ಧಿನೇ ಮಾಡ್ರಿ ನಮಗೆ. ವಾಪಸ್ ಕೊಡಕ್ಕೆ ರೆಡಿ? ಹೌದು ಹೌದು, ಭಾಳ ಮಂದಿಗೆ ರೊಕ್ಕ ವಾಪಸ್ ಕೊಡ್ತೀವಿ. ನಿಮಗೆಲ್ಲ ಮೀಡಿಯಾದಲ್ಲಿ ಬಂದುಬಿಡಿದ್ರು. ಎಷ್ಟು ಲೀಡಲ್ ಗೆಲ್ತಾರೆ ಜೋಶಿ? ಜೋಶಿ ಸೇರು ಒಂದು 2-2.5 ಲಕ್ಷದಿಂದ ಅಂತರದಿಂದ ಗೆಲ್ತಾರೆ ಜೋಶಿ. ಥ್ಯಾಂಕ್ ಯು ಸರ್. ಮಾಡ್ತೀರಾ ಸರ್? ಕಾಲೇಜ್ ಹೋಗ್ತೀನಿ ಸರ್. ಹೌದಾ, ಎಷ್ಟು ವರ್ಷ ನಿಮಗೆ? 23 ವಯಸ್ಸು ಸರ್. ಫಸ್ಟ್ ವೋಟ್ ಹಂಗಾರೆ ಲೋಕಸಭೆಗೆ? ಹಾಂ ಸರ್. ಫಸ್ಟ್ ಯಾರು ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗ್ಬೋದು? ನರೇಂದ್ರ ಮೋದಿ ಸರ್. ಯಾಕೆ? ಅವರು ಹಿಂದೂವಾದಿ ಆದರೆ ಎಲ್ಲ ದೇಶವನ್ನು ಉದ್ದ ಸ್ವಚ್ಛವನ್ನು ಮಾಡ್ತಿದ್ದಾರೆ, ಎಲ್ಲ ಶುದ್ಧವನ್ನು ಮಾಡ್ತಿದ್ದಾರೆ. ಮೋದಿಗಿಂತಲೂ ಮೊದಲು ಭಾರತ ಸರಿ ಇರಲಿಲ್ವಾ? ಸರಿ ಇಲ್ಲ ಸರ್. ಓಕೆ.
ಈಗ ಮೋದಿಯಿಂದ ಮಾತ್ರ ಬದಲಾಗುತ್ತೆ? ಹಾ, ಮೋದಿಯಿಂದ ಬದಲಾಗ್ತದೆ ಸರ್. ಮೋದಿಗೋಸ್ಕರ ಬದಲಾಗಿದೆ ಸರ್, ಇನ್ನೂ ಬದಲಾಗ್ತದೆ ಸರ್. ಮೋದಿಗೋಸ್ಕರ ಜೋಶಿನ ಅಥವಾ ಜೋಶಿಗೋಸ್ಕರ ಜೋಶಿಗೋಸ್ಕರ ಮೋದಿ, ಮೋದಿಗೋಸ್ಕರ ಜೋಶಿ, ಜೋಶಿಗೋಸ್ಕರ ಮೋದಿ, ಎರಡೂ ಬೇಕು. ಎರಡು ಪ್ಲಸ್ ಆಗುತ್ತೆ, ಎರಡು ಪ್ಲಸ್ ಆಗುತ್ತೆ ಸರ್. ಕಾಂಗ್ರೆಸ್ ಸರ್ಕಾರ ಸಂತೋಷ್ ಆಡಿದ್ದಾರೆ, ಸಚಿವರು ನಾಲ್ಕು ಜನ ಶಾಸಕರಿದ್ದಾರೆ, ಕೋನಾರೆಡ್ಡಿ ಸೇರಿದಂಗೆ, ಇವ್ರು ಯಾರು ಸುಲಭವಾಗಿ ಬಿಟ್ಕೊಡ್ತಾರಂತೀರಾ? ಮೋದಿ ಮುಂದೆ, ಜೋಶಿ ಮುಂದೆ ಯಾವ ಕಾಂಗ್ರೆಸ್ ಶಾಸಕರು ಯಾರು ಇದು ಆಗಂಗೆ ಸರ್ಕಾರ? ಓಕೆ, ಹೀಗಾಗಿ ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಾ? ಎರಡು ಲಕ್ಷದಿಂದ ಮೂರು ಲಕ್ಷ. ಥ್ಯಾಂಕ್ ಯು. ಹೇಳಿ ಸರ್, ಈ ಕಡೆ ಬಂದು. ಇವಾಗ ಜೋಶಿ ಅವರು ಲಿಂಗಾಯತ್ ವಿರೋಧಿ ಅಂತ ಹೇಳ್ತಾ ಇದ್ದಾರೆ. ಜೋಶಿ ಅವರು ಲಿಂಗಾಯತ್ ವಿರೋಧಿ ಆಗಿದ್ದರೆ ಅವರು ಸತತವಾಗಿ ನಾಲ್ಕು ಬಾರಿ ಧಾರವಾಡ ಜಿಲ್ಲೆಯೊಳಗೆ ಆಯ್ಕೆಯೇ ಆಗ್ತಾ ಇರಲಿಲ್ಲ. ಅವರು ಎಲ್ಲ ಲಿಂಗಾಯತರನ್ನು, ಎಲ್ಲ ಸಮಾಜದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನೂ ಒಂದು ಸಮನಾಗಿ ಕಂಡಿದ್ದಕ್ಕೆ ಅವರು ನಾಲ್ಕು ಬಾರಿ ನಮ್ಮ ಧಾರವಾಡದಿಂದ ಸಂಸದರಾಗಿದ್ದಾರೆ. ಮಹದಾಯಿ ವಿಜಯೋತ್ಸವ ಆಚರಿಸೋ ಒಂದು ವರ್ಷ ಆಯಿತು, ಯಾವಾಗ ಆರಿಸ್ತೀರಾ? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಯಾವುದೇ ರೀತಿ ಒಂದು ಮನೆ ಕಟ್ಟಬೇಕಾದ್ರೆ ಬುನಾದಿ ಹಾಕಿದ ತಕ್ಷಣ ನಾವು ರೂಪ ಹಾಕೋಕ್ಕಾಗಲ್ಲ. ಈಗಾಗಲೇ DPR ಅನುಮೋದನೆ ಸಿಕ್ಕಿದೆ ಸೆಂಟ್ರಲ್ ಗೌರ್ಮೆಂಟಿಂದ. ಹಂತ ಹಂತವಾಗಿ ಎಲ್ಲ ಒಂದು ಅಡೆತಡೆಗಳು ನಿವಾರಣೆ ಆದಮೇಲೆ ಮಹದಾಯಿ ಆಗೇ ಆಗುತ್ತದೆ ಅನ್ನೋದು ಒಂದು ನಮ್ಮ ವಿಶ್ವಾಸ. ನಾನು ಒಬ್ಬ ರೈತನ ಮಗನಾಗಿ, ಒಬ್ಬ ರೈತನಾಗಿ ನನಗೆ ಸಂಪೂರ್ಣವಾಗಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇದೆ. ಇವತ್ತಲ್ಲ ನಾಳೆ ನಮಗೆ ಮಹದಾಯಿ ನೀರನ್ನು ಕೊಟ್ಟೆ ಕೊಡಿಸ್ತಾರಂತ ಒಂದು ಅಚಲವಾದ ನಂಬಿಕೆ ಸಹ ಇದೆ ನನಗೆ. ಇದರ ಜೊತೆಗೆ ಇನ್ನೊಂದು ಹೇಳ್ತೇನೆ ನಿಮಗೆ, ಕೇವಲ ಧಾರವಾಡಕ್ಕೆ ಮಾತ್ರ ನಾವು ಜೋಶಿಯವರನ್ನು ಸೀಮಿತವಾಗಿ ನೋಡ್ತಾ ಇಲ್ಲ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಅವರು ಕಲ್ಲಿದ್ದಲು ಸಚಿವಾಲಯದ ಸಚಿವರಾದ ನಂತರ 2022 ಕಲ್ಲಿದ್ದಲು ಸಚಿವಾಲಯದ ಒಂದು ಅಂಡರ್ ಬರುವಂಥ ಕೋಲ್ ಇಂಡಿಯಾ ಕಂಪ್ನಿ ಇದೆ, ಭಾರತೀಯ ನವರತ್ನ, ಭಾರತದ ಒಂದು ಸರ್ಕಾರದ ಸ್ವಾಮ್ಯದ ನವರತ್ನ ಕಂಪ್ನಿಗಳಲ್ಲಿ ಕೋಲ್ ಇಂಡಿಯಾ ಕಂಪ್ನಿ ಸಹ ಒಂದು. ಆ ಕಂಪ್ನಿ 2022 17,387 crore ಒಂದು ನೆಟ್ ಪ್ರಾಫಿಟನ್ನು ಮಾಡಿತ್ತು. ಯಾವಾಗ? 2022 ಎನ್ಯುವಲ್. ಅದೇ 2023 28,133 crore ಅದು ಕೋಲ್ ಇಂಡಿಯಾ ಕಂಪ್ನಿ ಪ್ರಾಫಿಟ್ ಮಾಡ್ತು. ಎಷ್ಟು ಡಿಫ್ರೆನ್ಸ್ ಆಯಿತು? ಆಲ್ಮೋಸ್ಟ್ 11,000 crore ಡಿಫ್ರೆನ್ಸ್ ಆಯಿತು. ಅದು ಯಾವಾಗ ಡಿಫ್ರೆನ್ಸ್ ಆಯಿತು? ಜೋಶಿ ಅವರು ಕಲ್ಲಿದ್ದಲು ಸಚಿವಾಲಯದ ಸಚಿವರಾದ ನಂತರ ಕೋಲ್ ಇಂಡಿಯಾ ಕಂಪ್ನಿ 11,000 crore ಪ್ರಾಫಿಟನ್ನು ಹೆಚ್ಚಿಗೆ ಮಾಡ್ತು. ಇದರ ಮುಖಾಂತರ ನಾವು ಏನು ತಿಳ್ಕೊಬೋದು ಅಂದರೆ, ಕೇವಲ ಧಾರವಾಡಕ್ಕೆ ಮಾತ್ರ ಜೋಶಿ ಅವರು ಕೊಡುಗೆ ಅಲ್ಲ, ಇಡೀ ದೇಶಕ್ಕೆ ಸಹ ಒಂದು ಆರ್ಥಿಕ ವ್ಯವಸ್ಥೆಗೆ ಜೋಶಿ ಅವರು ಬಲ ತುಂಬುತ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಕೇಂದ್ರ ಸಚಿವರಾಗಿದ್ದುಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಯತ್ನ ಪಡ್ತಿದ್ದಾರೆ. ಅವರು ಕೇಂದ್ರ ಸಚಿವರಾದ ನಂತರ ನಮ್ಮಲ್ಲಿ ಧಾರವಾಡ ಜಿಲ್ಲೆಯೊಳಗೆ ಹೆಚ್ಚು ಹೆಚ್ಚು ಹೆದ್ದಾರಿಗಳ ನವೀಕರಣ ಆದವು. ನ್ಯಾಷನಲ್ ಹೈವೇ 63 ಹೊಸಪೇಟೆ ಟು ಕಾರವಾರ ಏನಿದೆಯಲ್ಲ ಅಂಕೋಲ, ಆ ಒಂದು ಹೈವೇ ಚತುಷ್ಪಥ ಒಂದು ಹೈವೇ ಆಯಿತು. ಯಾರಿಂದ? ಅದು ಜೋಶಿ ಅವರಿಂದ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅವರು ಕೇವಲ ನಮ್ಮ ಸಂಸದರಲ್ಲ, ಧಾರವಾಡ ಜಿಲ್ಲೆಯ ಹೆಮ್ಮೆಯ ಸಂಸದರು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೆಳಗ್ಗೆಯಿಂದ ಬಿಸಿಲು, ಮೊದಲನೇ ಮಳೆ, ವರ್ಷದ ಮೊದಲನೇ ಮಳೆಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ ನಮ್ಮ ಜೊತೆ ಒಂದಷ್ಟು ನಾಯಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಮೊದಲಕ್ಕೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ನನ್ನ ಹೆಸರು ಪ್ರಮೋದ್ ಅಂತ ಹೇಳಿ. ಸರ್, ಹೇಗೆ ನಡೀತಾ ಇದೆ ನಿಮ್ಮ ಪ್ರಕಾರ ಈ ಬಾರಿ ಧಾರವಾಡ ಲೋಕಸಭಾ ಚುನಾವಣೆ? ಧಾರವಾಡ ಅಂತ ಬಂದಾಗ ಇಲ್ಲಿ ಒಂದು ಹಿಂದುತ್ವ ಒಂದು ಗಟ್ಟಿ ನೆಲೆಯೂರಿದೆ. ಆಮೇಲೆ ಇಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಅವ್ರದ್ದೇನೊಂದು ಭಾವನೆ ಇದೆಯಲ್ಲ, ಅದು ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲನ್ನು ಅಳಿಸುವಂಥ ಒಂದು ಭಾವನೆ ಇಲ್ಲಿ ಕಾರ್ಯಕರ್ತರಿದೆ. ಮತ್ತು ಇಲ್ಲಿಯ ನಾಯಕರು ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಉದ್ದ ಅಗಲಕ್ಕೂ ಅಭಿವೃದ್ಧಿ ಮಾಡಲಿಕ್ಕೆ ಸಂಕಲ್ಪ ತೊಟ್ಟಿದ್ದಾರೆ. ಹಾಗಾಗಿ ಈ ಸಲ ಕಪ್ಪು ಭಾರತೀಯ ಜನತಾ ಪಾರ್ಟಿ ಇದೆ ಮತ್ತು 3 lakh ಮತದ ಅಂತರದಿಂದ ನಾವು ಭರ್ಜರಿ ಗೆಲುವು ಸಾಧಿಸ್ತೀವಿ ಅಂತ ಈ ಒಂದು ಮಾಧ್ಯಮ ಮುಖಾಂತರ ಹೇಳಿಕ್ಕೆ ಬಯಸ್ತೀವಿ. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಿಮ್ಮಲ್ಲಿ ಕೂಡ 4 ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಗ್ಯಾರಂಟಿ ಯೋಜನೆ, ಹೆಣ್ಣುಮಕ್ಕಳೆಲ್ಲ ಗ್ಯಾರಂಟಿಯನ್ನು ಅಪ್ಕೊಂಡು ಒಪ್ಕೋತಾ ಇದ್ದಾರೆ, ಇದ್ಯಾವುದು ಕೂಡ ಅಡ್ಡಿ ಆಗಲ್ವ? ಅಡ್ಡಿ ಅಂತಲ್ಲ, ಬಟ್ ಇಲ್ಲಿಯ ಜನರು ಜಾಗೃತ ಆಗ್ತಾ ಇದ್ದಾರೆ. ಇವರು ಅವ್ರ ಕಡೆಯಿಂದ ಮುಂದಗಡೆಯಿಂದ ಅವ್ರ ಕಡೆಯಿಂದ ತಗೊಂಡು ಅಂದರೆ ಅವ್ರು ಕೊಡುವಂಥ ಕೆಲಸ ಮಾಡಿ ಮತ್ತು ಅವ್ರ ಜೇಬಿಗೆ ಒಂದು ತೂತು ಬೀಳುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇವತ್ತಿಗೆ ಎಷ್ಟು ತುಟ್ಟಿ ಆಗಿದೆ ಗೊತ್ತೇನ್ರಿ? ಜನರ ಭಾಳ ಎಷ್ಟು ತುಟ್ಟಿ ಆಗ್ತಾ ಇದ್ದೀರಿ. ಮೊದಲೇಕೆ ಒಂದು 5,000 to 8,000 ಜೀವನ ನಡೆಸೋರು, ಇವತ್ತು 15,000 to 20,000 ಜೀವನ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನರ ಒಂದು ಜೀವನ ದುಸ್ತರವಾಗಿದೆ. ಒಂದು ಗ್ಯಾರಂಟಿ ಅನ್ನೋದೊಂದು ಒಂದು ಬರೀ ಹೆಸರು ನಮ್ಮ ನೆಪ ಮಾತ್ರ. ಆದರೆ ನಾ ಹೇಳ್ತಾ ಇದ್ದೀನಲ್ಲ,
ಆಡಳಿತ ಕಾಂಗ್ರೆಸ್ ಇದೆ, ಆದ್ರೆ ಇಲ್ಲಿ ಜನರನ್ನ ಶ್ರೀರಾಮಚಂದ್ರನೇ ಕಾಯ್ತಾ ಇದ್ದಾರೆ ಕರ್ನಾಟಕ ಜನ. ಈ ಬಾರಿ ಚುನಾವಣೆ ಬಿಜೆಪಿಗೆ ಮೋದಿ ಪ್ಲಸ್ ಶ್ರೀರಾಮ ಮಂದಿರ, ಇದೊಂದು ರೀತಿ ಪ್ಲಸ್ ಪಾಯಿಂಟ್, ಕಾಂಗ್ರೆಸ್ಗೆ ಗ್ಯಾರಂಟಿ. ಹೇಗಾಗುತ್ತೆ ಜನ ಯಾವ್ದನ್ನು? ನರೇಂದ್ರ ಮೋದಿ ಅವರ ಒಂದು 10 ವರ್ಷದಿಂದ ಆಡಳಿತ ಇದೆ, ಅದು ಎಲ್ಲರಲ್ಲೂ ವಿಶ್ವಾಸ ಮೂಡಿಸಿದೆ. ಭಾರತ ಇವತ್ತು ವಿಶ್ವಗುರು ಆಗುವಂಥ ನಿಟ್ಟಿನಲ್ಲಿ ಮುನ್ನಡೀತಾ ಇದೆ, ಮತ್ತು ದೇಶದ ಒಳಗಡೆನು ರೋಡ್ ಆಗಿರ್ಬೋದು, ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದ್ರ ತಕ್ಕಂಗೆ ಕೆಲಸ ಮಾಡೋದಾಗಿರ್ಬೋದು, ಅದನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಗ್ಯಾರಂಟಿ ಏನು ಕೊಟ್ಟಿದ್ದಾರಲ್ಲ ಇವರು, ಅದು ಗ್ಯಾರಂಟಿ ಬರೀ ಇಲ್ಲಿ ಜನರ ಕಣ್ಣು ಒರೆಸು ಅಂತ ಕೆಲಸ ಆಗ್ತಾ ಇದೆ, ಅವ್ರಿಗೆ ಮೋಸ ಮಾಡುವಂಥ ಕೆಲಸ ಆಗ್ತದೆ ಅಂತ ಈಗ ಜನರಿಗೆ ತಿಳಿತಾ ಇದೆ. ಬರುವಂಥ ಇಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿಗೆ ಜನರ ಒಂದು ಸರಿಯಾದ ಪಾಠ ಮತ್ತು ಉತ್ತರ ಕೊಡ್ತಾರಂತ ನನಗೊಂದು ವಿಶ್ವಾಸ ಇದೆ. ಇಡೀ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ಬಿಜೆಪಿ JDS ಮೈತ್ರಿ, ಬರೀ ಬಿಜೆಪಿಯೇ ಕಳೆದ ಬಾರಿ 25 ಗೆದ್ದಿತ್ತು, ಈ ಸಲ ಮೈತ್ರಿ ಇದೆ, ಏನಾಗ್ಬೋದು? ನಮಗೆ ಪೂರ್ಣ ವಿಶ್ವಾಸ ಇದೆ, ನಾವು ಇಲ್ಲಿಂದ 28 ಸೀಟನ್ನು ಗೆದ್ದು ನರೇಂದ್ರ ಮೋದಿ ಅವರ ಒಂದು ಕೈ ಬಲ ಪಡಿಸ್ತೀವಿ ಅಂತ ನಮಗೊಂದು ವಿಶ್ವಾಸ ಇದೆ ರೀ. ಯಾಕಂದ್ರೆ ಜನರ ಭಾವನೆ ನೋಡ್ರಿ, ಇವತ್ತು ರಾಮನವಮಿ ಇಡೀ ದೇಶದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾವ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಕಾನೂನಿನ ಚೌಕಟ್ಟಿನ ಒಳಗೆ ಇಂಥ ಸೂಕ್ಷ್ಮ ವಿಚಾರನ ಬಗೆಹರಿಸಿ ಒಂದು ದೊಡ್ಡದಾದ ಒಂದು ಮಂದಿರ ಕಟ್ಟಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಎಷ್ಟೋ ಒಂದು 500 ವರ್ಷಗಳ ಏನೊಂದು ಒಂದು ನಮ್ದೊಂದು ಮನಸ್ಸಲ್ಲಿತ್ತು ಒಂದು ರಾಮ ಮಂದಿರ ಆಗ್ಬೇಕಂತ, ಅದನ್ನ ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ ಸಾಕಾರಗೊಳಿಸಿದ್ದೀರಿ. ಹಾಗಾಗಿ ನರೇಂದ್ರ ಮೋದಿ ಅವರ ಒಂದು ಕೈ ಬಲಪಡಿಸುವಂತ ಕೆಲಸ ಇವತ್ತು ಕರ್ನಾಟಕದ ಜನತೆ ಮಾಡ್ತಾರಂತ ನನಗೊಂದು ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್, ಆಫ್ಟರ್ ಎಲೆಕ್ಷನ್ ಮಾತಾಡೋಣ, ರಿಸಲ್ಟ್ ಆದ. ಥ್ಯಾಂಕ್ ಯು.